ಯಾರು ಬೇಕಿತ್ತು ಮೇಡಮ್? ಸಾಹೇಬ್ ನಾನು ನೋಡಬೇಕು. ಒಂದು ನಿಮಿಷ. ಹಲೋ ಸರ್, ನಿಮ್ಮ ನೋಡ್ಲಿಕ್ಕೆ ಯಾರು ಹೆಂಗ್ಸ್ ಬಂದಿದ್ದಾರೆ? ಕಳಿಸೋ ಒಳಗೆ. ನನಗ್ ಗೊತ್ತೇ ಗೊತ್ತಿತ್ತು ನೀನು ಬಂದೇ ಬರ್ತೀಯಾ ಅಂತ. ಭ್ರಮೇಲೆ ಬದುಕ್ತಾ ಇರೋ ನಿಮ್ಗೆ ಆ ಹಳೆ ಗೊಂಗಿನ್ನು ಹೋಗಿಲ್ಲ ಅಲ್ಲ? ನಾನೀಗ ಬಂದಿದ್ದು ಈ ವೈಭವದ ಬಂಗ್ಲೆಯಲ್ಲಿ ಕೂತ್ಕೊಂಡು ನಿಮ್ ಹಳೆ ಸಾಹಸನ ಮೆಲಕ್ ಹಾಕೋಕಲ್ಲ, ಎಚ್ಚರಿಸ್ಬಿಟ್ಟು ಹೋಗೋಕೆ. ಅವತ್ತೇ ಎಚ್ಚರಿಸಿದೆಯಲ್ಲ, ಮತ್ತೆ ಮತ್ತೆ ಎಚ್ಚರಿಸಿ ಹೆದರ್ಸೋ ಅಗತ್ಯ ಏನಿದೆ? ಅಗತ್ಯ ಇದೆ. ಡೊಂಕು ಬಾಲ ನಾಯಿಗೆ ಮಾತ್ರ ಚಂದ, ಅದನ್ನ ಮನುಷ್ಯ ಅಂಟಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಹೋಗ್ಲಿ, ಏನ್ ಹೇಳ್ಬೇಕು ಅಂತ ಬಂದಿದ್ಯೋ ಅದನ್ನ ಹೇಳು. ಈ ನಿಯತ್ತಿನ ನಾಯಿಗೆ ಕುಚ್ಚು ನಾಯಿ ತರ ಮಕ್ಕಳನ್ನೆಲ್ಲ ಕಚ್ಚೋಕ್ ಬರಬೇಡಿ ಅಂತ. ಅಂದ್ರೆ? ಅಂದ್ರೆ ಧೈರ್ಯ ಇದ್ರೆ ನಿಮ್ ಸಿಟ್ಟನ್ನ ನನ್ ಮೇಲೆ ತೋರಿಸಿ. ಏನು ತಿಳಿದ್ ನನ್ ಮಗನ್ ತಂಟೆಗೆ ಬಂದ್ರೆ ಆಮೇಲೆ ನಾನು ಏನ್ ಮಾಡಬಾರ್ದು ಅಂತಿದ್ದೀನೋ ಅದನ್ನ ಮಾಡ್ಬೇಕಾಗತ್ತೆ. ನಿಜವಾದ ಗಂಡ್ಸು ಅವನಷ್ಟೇ ಬಲಶಾಲಿ ಮೇಲೆ ಮಾಡೋದು ಯುದ್ಧ. ಈಗ ನೀವು ಮಾಡ್ತಾ ಇರೋದು ಯುದ್ಧ ಅಲ್ಲ, ಹೇಳಿಗಳು ಮಾಡೋ ಕೆಲ್ಸ. ನನ್ನ ಮೇಲಿನ ಕೋಪನ ನನ್ನ ಮಗನ್ ಮೇಲೆ ತೀರಿಸ್ಕೊಳ್ಳೋ ಅಷ್ಟು ಕೀಳು ಮಟ್ಟಕ್ಕೆ ಬರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಈ ರಗಳೆ ಎಲ್ಲ ಬೇಡ, ಸುಮ್ಮನೆ ನನ್ನ ಜೊತೆ ಬಂದಿದ್ ಬಿಡು. ವಾಟ್? ಓ, ನಿಮ್ಗೆಲ್ಲ ಬಲವಂತವಾಗಿ ಮಾಡಿದ್ದಾನೆ ಅಭ್ಯಾಸ. ಒಂದು ತಿಳ್ಕೊಳ್ಳಿ, ಬಲವಂತಕ್ ಬಗ್ದೇ ಇರೋರು ಬಹಳ ಜನ ಇದ್ದಾರೆ ಈ ಭೂಮಿಲಿ. ಅದನ್ನ ನಿಮಗ್ ತೋರ್ಸೋದೇ ನನ್ನ ಗುರಿ. ಅಲ್ಯ, ಈ ಕೆಟ್ಟ ಹಠ ಬಿಟ್ಬಿಡು, ತೇಜು ಭವಿಷ್ಯ ಯೋಚನೆ ಮಾಡು. ಈ ಮಾತು ಹೇಳೋದಕ್ಕೆ ನಾಚಿಕೆ ಆಗ್ಬೇಕಾಗಿತ್ತು. ನನ್ ಮಗನ್ ಜೀವನ ನಾಶ ಮಾಡೋದಕ್ಕೆ ಹಗಲು ರಾತ್ರಿ ಒದ್ದಾಡ್ತಾರೋ ನೀವು? ನೀವು ಅವನ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಲ್ಯ, ನಿಲ್ಸಿ, ಅವನ ಹೆಸರಿಟ್ಬೇಡಿ, ಅವನ ಹೆಸರಿಟ್ಬೇಡಿ. ತುಂಬಾ ಸಹಿಸ್ಕೊಂಡೆ, ಇನ್ ತಡಿಲಾರೆ. ನಿಮ್ ಪಾಡಿ ನೀವಿದ್ರೆ ಸರಿ, ಇಲ್ಲಾಂದ್ರೆ ಏನ್ ಮಾಡ್ತೀಯಾ? ಏನ, ಇಷ್ಟು ವರ್ಷದಿಂದ ನನ್ನ ಎದೆಯಲ್ಲಿ ಮುಚ್ಚಿಟ್ಕೊಂಡಿರೋ ಬೆಂಕಿನ ಹೊರಗ್ ಹಾಕ್ತೀನಿ. ಆ ಜ್ವಾಲೆಯಲ್ಲಿ ನೀವು, ನಿಮ್ಮ ಪ್ರತಿಷ್ಠೆ, ಬಂಗ್ಲೆ, ಏನು ಏನು ಉಳಿಯಲ್ಲ, ಬೂದಿ ಆಗ್ಬಿಡುತ್ತೆ. ನಿಂತ್ಕೋ, ನೆನಪಿಟ್ಕೋ, ನೀನೇ ನಿನ್ ಮಗನ್ನ ಕರ್ಕೊಂಡು ಈ ಮನೆಗೆ ಬರೋ ಹಾಗ್ ಮಾಡ್ತೇನೆ. ನಾನೇ ಅವನಪ್ಪ ಅಂತ ನೀನೇ ನಿನ್ ಬಾಯಿಂದ ಹೇಳೋ ಹಾಗೆ ಮಾಡ್ತೇನೆ. ಆವತ್ತಿನಿಂದ ನಾನು ಇದನ್ನೇ ಹೇಳ್ತಾ ಇರೋದು, ಈ ಜನ್ಮದಲ್ಲಿ ಅದು ಸಾಧ್ಯವಿಲ್ಲ ಅಂತ. ಸತ್ರು ನನ್ ಮಗನ್ಗೆ ನಿಮ್ ಹೆಸರು ಹೇಳಲ್ಲ, ಹೇಳಲ್ಲ. ಅಹಲ್ಯ, ಕಿರ್ಚಬೇಡಿ. ನಿಮ್ ಕೂಗ್ ಕೇಳಿ ಕಣ್ಣೀರ್ ಸುರಿಸ್ತಾ ಓಡೋಡ್ ಬರೋದಿಕ್ಕೆ ನನ್ ಕುತ್ತಿಗೆಲಿ ನೀವು ಕಟ್ಟಿರೋ ತಾಳಿ ಇಲ್ಲ. ಇದು ಬರೀ ಕುತ್ತಿಗೆ, ಬರೀ ಕುತ್ತಿಗೆ.